ಬ್ರೇಕ್ ನ ನಂತರ ಬೆಂಗಳೂರು ಫಸ್ಟ್ ಗೆ ಮತ್ತೆ ಸ್ವಾಗತ. ನಮ್ಮ ಸರ್ಕಾರ ಹೇಳೋದು ಒಂದು, ಮಾಡೋದು ಮತ್ತೊಂದು. ಏನೇನೋ ಮಾಡ್ತೀವಿ ಅಂತ ಆಶ್ವಾಸನೆಗಳನ್ನ ಕೊಟ್ಟು ಕೈ ಎತ್ತೋದ್ರಲ್ಲಿ ನಮ್ಮ ಗೌರ್ಮೆಂಟ್ ನಂಬರ್ ಒನ್. ಇದಕ್ಕೊಂದು ತಾಜಾ ಉದಾಹರಣೆ ಇಲ್ಲಿದೆ. ಬಾಗಿಲಿದ್ರೆ ಕಿಟಕಿ ಇಲ್ಲ, ಕಿಟಕಿ ಇದ್ರೆ ಕಂಬಿ ಇಲ್ಲ. ಇದು ಫ್ರೇಜರ್ ಟೌನ್ನಲ್ಲಿ ನರ್ಮ್ ಯೋಜನೆಯಡಿ ನಿರ್ಮಿತವಾದ ಮನೆಗಳ ದುಸ್ಥಿತಿ. ಇವರೆಲ್ಲ ಒಂದು ಕಾಲದಲ್ಲಿ ಇದೇ ಗುಡಿಸಲುಗಳಲ್ಲಿ ವಾಸವಿದ್ರು. ಗುಡಿಸಲೇ ಆದರೂ ವಾಸಕ್ಕೆ ತಕ್ಕ ಮಟ್ಟಿಗಾದರೂ ಯೋಗ್ಯವಾಗಿತ್ತು. ಚೌಪಡಿಗಳ ಜಾಗದಲ್ಲಿ ಸುಭದ್ರ ಮನೆಗಳನ್ನ ನಿರ್ಮಿಸ್ತೀವಿ ಎಂದ ಸರ್ಕಾರ ಇವರ ಬದುಕನ್ನ ಅತಂತ್ರಗೊಳಿಸಿದೆ. ನರ್ಮ್ ಯೋಜನೆಯಲ್ಲಿ ಬಡವರಿಗೆ ಮನೆ ಕಟ್ಕೊಡ್ತೀವಿ ಅಂತ ಹೇಳಿದ್ದ ಸ್ಲಮ್ ಬೋರ್ಡ್ನ ಮಹತ್ ಸಾಧನೆ ಇದು. ನಮಗೆ ಕೆಳಗಡೆ ನೆದ್ದಿತ್ತು ಮನೆ, ಹೊಡೆದಾಕ್ಬಿಟ್ಟು ಹಿಂಗೆ ಮನೆ ಇಲ್ದಂಗೆ ಮಾಡಿದ್ದಾರೆ. ಅಲ್ಲಲ್ಲಿ ಜಾಗ ಇಲ್ಲ, ಮಳೆ ಬಂದ್ರೂ ಜಾಗ ಇಲ್ಲ, ಮಲ್ಕೊಳಕ್ಕೆ ಜಾಗ ಇಲ್ಲ. ನಾವು ಬಾಡಿಗೆ ಮನೆಗೆ ಹೋಗಿದ್ದೀವಿ, ಆದರೆ ಅಲ್ಲಿ ಬಾಡಿಗೆ ಮನೆಯಲ್ಲಿ 4 ತಿಂಗಳು ಇದ್ದುಬಿಟ್ಟು ಬಂದಿವಿ. ಆದರೆ ಇವಾಗ ನಾವು ರೋಡಲ್ಲೇ ಇದ್ದೀವಿ, ಎಲ್ಲೂ ಮನೆ ನಮಗೆ ಮಲ್ಕೊಳಕ್ಕೆ ಜಾಗ ಇಲ್ಲ. ನಾವು ದೊಡ್ಡವ್ರನ್ನ ಕೇಳ್ಕೊಂಬಂದು ಮೇಲೆ ಗುಡಿಸಿ ಹಾಕ್ಕೊಂಡು ಇದ್ದೀವಿ. ಈ ಮನೆ ನಿರ್ಮಾಣ ಕಾಮಗಾರಿ ಪ್ರಾರಂಭವಾಗಿ 1 ವರ್ಷ ಕಳೆದಿದೆ. ಮನೆಗಳೇನೋ ನಿರ್ಮಾಣವಾಗಿದೆ, ಆದರೆ ವಾಸಕ್ಕೆ ಯೋಗ್ಯವಾಗಿಲ್ಲ. ಇವರಿಗೆ ಮನೆಯಂಗಳವೇ ಕಿಚನ್. ಮಕ್ಕಳಿಗಂತೂ ಮನೆ ಮುಂದೇನೆ ಆಟ ಪಾಠ. ಭದ್ರತೆ ಇಲ್ಲದ ಈ ಮನೆಗಳಲ್ಲಿ ಭಯದಿಂದಲೇ ನಿವಾಸಿಗಳು ಜೀವನ ನಡೆಸುತ್ತಿದ್ದಾರೆ. ಇಷ್ಟಾದರೂ ಇಲ್ಲಿನ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ತಿರುಗಿಯೋ ನೋಡಿಲ್ಲ ಅಂತಾರೆ ನತದೃಷ್ಟ ನಿವಾಸಿಗಳು. ಮನೆ ಕೊಡ್ತಾರನೇ ನಂಬಿಕೆಯಲ್ಲಿ ಇದ್ದೆ. ಮನೆಯೂ ಕಟ್ಟಿಲ್ಲ, ನಮಗೆ ಏನೂ ಹೊಸದಿಲ್ಲ. ನಾನು ಬಂಗಲ ಕೆಲಸ ಮಾಡಿಕೊಂಡು 5 ಜನ ಮಕ್ಕಳು ನಾನು ಸಾಕ್ತಾ ಇದ್ದೀನಿ. ನಮಗೆ ಯಾವ ಹೊಸದಿ ಇಲ್ಲ, ಯಾವ ಅಲ್ಕಾರ ಇಲ್ಲ. ಅವರು ಏಳು ಮನೆ ಕಟ್ತಾರನೇ ಕೊಟ್ಟಿದ್ದರು, ಅವರು ಕಟ್ಟಿಲ್ಲ. ಇದೆಲ್ಲ ರೆಡಿ ಮಾಡಿದ್ರು, ನಮ್ಮ ಮನೆ ಯಾವುದೂ ರೆಡಿ ಮಾಡಿಲ್ಲ. ಬೆಂಗಳೂರನ್ನು ಹೈಟೆಕ್ ಸಿಟಿ ಮಾಡ್ತೀವಿ, ಗುಡಿಸಲು ಮುಕ್ತ ನಗರವನ್ನಾಗಿ ಮಾಡ್ತೀವಿ ಅಂತ ಬೊಗಳೆ ಬಿಡೋ ಸರ್ಕಾರ ಇತ್ತ ಗುಡಿಸಿಲನ್ನು ಕಸಿದುಕೊಂಡು ಈಗ ಇವರನ್ನು ಬೀದಿಪಾಲು ಮಾಡಿರೋದು ದುರಂತ. ಹರಕಲು ಜೋಪಡಿಗಳಲ್ಲಿ ಹೇಗೋ ಜೀವನ ಸಾಗಿಸುತ್ತಿದ್ದವರು ಸೂರು ಕಳೆದುಕೊಂಡ ಕಥೆ ಇದು. ಸರ್ಕಾರದ ಸುಭದ್ರ ಸೂರು ಕಲ್ಪಿಸೋ ಯೋಜನೆಗಳೆಲ್ಲ ಹೀಗೇನಾ? ಜನಪ್ರತಿನಿಧಿಗಳು ಇಲ್ಲಿನ ನಿವಾಸಿಗಳ ಗೋಳು ಯಾಕೆ ಕೇಳ್ತಾ ಇಲ್ಲ? ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಏನಾದರೂ ಕೆಲಸ ಮಾಡ್ತಾರಾ? ಇವೆಲ್ಲವೂ ಇಲ್ಲಿನ ನಿವಾಸಿಗಳಲ್ಲಿ ಕಾಡ್ತಾ ಇರೋ ಪ್ರಶ್ನೆ. ಕ್ಯಾಮ್ರಾಮನ್ ಅತೀಕ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಈಗ ಸಿಟಿ ರೌಂಡ್ಸ್. ರಷ್ಯಾದಲ್ಲಿ ಭಗವದ್ಗೀತೆ ನಿಷೇಧಿಸುವ ವಿಚಾರ, ರಾಜಧಾನಿಯಲ್ಲಿ ಪ್ರತಿಭಟನೆಯ ಕಹಳೆ, ಬೆಂಗಳೂರು ಇಸ್ಕಾನಿಂದ ಧರಣಿ, ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ, ಸಂತೋಷ್ ಗುರುಜಿ ಭಾಗಿ. ಮುಚ್ಚಿರುವ ಬಾರ್ಗಳನ್ನ ಮತ್ತೆ ತೆರೆಯಲು ಅನುಮತಿ ಕೊಡಿ, ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದ ಬಾರ್ ಮಾಲೀಕರು ಇನ್ನೆರಡು ದಿನಗಳಲ್ಲಿ ಸೂಕ್ತ ನಿರ್ಧಾರ ಅಂದ್ರು ಮಿರ್ಜಿ. ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಟ್ರಾಫಿಕ್ ಸಮಸ್ಯೆ, ನಿಯಂತ್ರಣಕ್ಕಾಗಿ ಬ್ಯಾರಿಕೇಡ್ ಕೊಳ್ಳಲು ಪಾರ್ಪೇಟೆ ಪೊಲೀಸರಿಗೆ 1 ಲಕ್ಷ ರೂಪಾಯಿ ಕೊಟ್ಟ ಸ್ಟೇಟ್ ಬ್ಯಾಂಕ್. ಜ್ಯೋತಿ ಪ್ರಕಾಶ್ ಮಿರ್ಜಿ ಸಮ್ಮುಖದಲ್ಲಿ ಚೆಕ್ ಹಸ್ತಾಂತರ. ಲೀಲಾ ಪ್ಯಾಲೇಸ್ನಲ್ಲಿ 57ನೇ ಫಿಲ್ಮ್ ಫೇರ್ ಪ್ರಶಸ್ತಿಯ ಪತ್ರಿಕಾಗೋಷ್ಠಿ, ದೀಪ ಹಚ್ಚೋ ಮೂಲಕ ಚಾಲನೆ ನೀಡಿದ ಕಾಲಿವುಡ್ ಬೆಡಗಿಯ ಸೀನ್. ಮುಂಬೈನಲ್ಲಿ ನಡೆಯಲಿದೆ ಪ್ರಶಸ್ತಿ ಪ್ರದಾನ ಸಮಾರಂಭ. ವಾಜಪೇಯಿ ಕಪ್ ರಾಷ್ಟ್ರೀಯ ವಾಲಿಬಾಲ್ ಟೂರ್ನಿಗೆ ಅದ್ದೂರಿ ಚಾಲನೆ, ರಾಜಾಜಿನಗರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದಿಂದ ಆಯೋಜನೆ. ಉದ್ಘಾಟನಾ ಪಂದ್ಯದಲ್ಲಿ ಸೌತ್ ರೈಲ್ವೇಸ್ ವನಿತೆಯರಿಗೆ ಶರಣಾದ ಕನ್ನಡದ ಹೆಣ್ಮಕ್ಕಳು. ಇನ್ನು ಕರ್ನಾಟಕದಲ್ಲಿ ಇವತ್ತು ಚಿನ್ನದ ದರ ಎಷ್ಟಿತ್ತು ಅಂತ ನೋಡೋಣ ಬನ್ನಿ. ಇಪ್ಪತ್ತೆರಡು ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,030 ರೂಪಾಯಿ. ನೆನೆಯ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ನ ಚಿನ್ನದ ದರದಲ್ಲಿ ಇವತ್ತು 40 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,900 ರೂಪಾಯಿ. ನೆನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ ಚಿನ್ನದ ದರದಲ್ಲಿ ಇವತ್ತು 310 ರೂಪಾಯಿ ಇಳಿಕೆಯಾಗಿದೆ.